ಪಕ್ಷಿ ಮತ್ತು ರಾಜ ಇಬ್ಬರು ಸೇರಿ ಮಂತ್ರಿಯ ಈ ಸಮಸ್ಯೆಗೆ ಪರಿಹಾರವನ್ನು ಕಂಡಿಡಿದು ಅದು ಒಂದು ಅಸ್ಥಿರ ಸಂದರ್ಭ ಅಂತ ಹೇಳಿದ ಮೇಲೆ ಮಂತ್ರಿಗೆ ತುಂಬ ಮುಖಭಂಗ ಆಯಿತು ಆತನ ಬಾಯಿಂದ ಮಾತು ಹೊರಡಲೇ ಇಲ್ಲ ಅವನು ತನ್ನ ಮನೆಯ ದಾರಿಯನ್ನು ಹಿಡ್ದ ಆದರೆ ಸ್ವಲ್ಪ ಸಮಯದ ನಂತರ ಹಿಂತಿರುಗಿ ಬಂದು ರಾಜನ ಬಳಿ ಹೇಳ್ತಾನೆ ರಾಜ ನಾನು ದಾರಿಯಲ್ಲಿ ಹೋಗ್ತಾ ನೆನಪಾಯಿತು ನಾನು ನಿಮಗೆ ಮೊದಲ ದಿವಸ ಹಣ್ಣನ್ನು ತೆಗೆದುಕೊಂಡಲ್ಲ ಆಗ ಕೊಟ್ಟಂತಹ ಹಣವನ್ನು ಸ್ವಲ್ಪ ಕನ್ಫ್ಯೂಸ್ ಮಾಡಿಕೊಂಡು ಮೂವತ್ತು ರೂಪಾಯಿಗಳು ಅಂತ ಹೇಳಿಬಿಟ್ಟಿದ್ದೇನೆ ಅದು ಮೂವತ್ತು ರೂಪಾಯಿಗಳಲ್ಲ ಐವತ್ತು ರೂಪಾಯಿಗಳು ಎರಡು ಕೆ ಜಿ ಸೇಬು ಮತ್ತು ಒಂದು ಕೆ ಜಿ ಬಾಳೆಹಣ್ಣಿಗೆ ನೀಡಿದಂತಹ ಹಣ ಐವತ್ತು ರೂಪಾಯಿಗಳು ಈಗ ನನ್ನ ಸಮಸ್ಯೆಗೆ ಪರಿಹಾರವನ್ನು ನೀಡಿ ಅಂಥೇಳಿ ರಾಜನಿಗೆ ಕೋಪ ಏನು ಬರಲಿಲ್ಲ ಯಾಕೆಂದರೆ ಅವನು ತುಂಬ ದಯಾಮಯಿ ಆಗಿದ್ದ ಮಂತ್ರಿಯ ವಿಷಯದಲ್ಲಿ ಅವನು ತುಂಬ ಇವನಿಗೆ ಆಪ್ತ ಬೇರೆ ಆಗಿದ್ದ ಹಾಗಾಗಿ ತನ್ನ ಪಕ್ಷಿಗೆ ಹೇಳ್ದ ನಾವಿಬ್ಬರೂ ಸೇರಿ ಈ ಸಮಸ್ಯೆಗೆ ಪರಿಹಾರ ಕೊಡೋಣ ಅಂಥೇಳಿ ಪಕ್ಷಿ ರಾಜನ ಕಿವಿಯಲ್ಲಿ ಪಿಸಿಗುಟ್ಟಿತು ಆಯಿತು ರಾಜರೇ ನಾವು ಪರಿಹಾರ ಕೊಡೋಣ ಅಂಥೇಳಿ ಪಕ್ಷಿ ಹೇಳ್ತು ರಾಜನಿಗೆ ಮತ್ತೊಮ್ಮೆ ನಾವು ಈ ಮಾಹಿತಿಯನ್ನು ಗಣಿತ ಭಾಷೆಯಲ್ಲಿ ಬರೆದುಕೊಳ್ಳೋಣ ಎರಡು ಕೆ ಜಿ ಸೇಬಿನ ಬೆಲೆ ಎರಡು ಎಕ್ಸ್ ಆಯಿತು ಹಾಗೆ ಒಂದು ಕೆ ಜಿ ಬಾಳೆಹಣ್ಣಿನ ಬೆಲೆ ವೈ ಆಯಿತು ಈ ಎರಡೂ ಹಣ್ಣುಗಳಿಗೆ ಅವನು ನೀಡಿದಂತಹ ಬೆಲೆ ಐವತ್ತು ಅಂಥೇಳಿ ಹೇಳಿದಾನೆ ಆರು ಕೆ ಜಿ ಸೇಬು ಹಣ್ಣಿನ ಬೆಲೆ ಆರು ಎಕ್ಸ್ ಆಯಿತು ಇನ್ನು ಮೂರು ಕೆ ಜಿ ಬಾಳೆಹಣ್ಣಿನ ಬೆಲೆ ಮೂರು ವೈ ಆಯಿತು ಈ ಎರಡು ಹಣ್ಣುಗಳಿಗೆ ಕೊಟ್ಟಂತಹ ಬೆಲೆ ನೂರ ಐವತ್ತು ರೂಪಾಯಿಗಳು ಈಗ ಮತ್ತೊಮ್ಮೆ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನ ಪಡೆದುಕೊಂಡ್ರು ಈ ಎಲಿಮಿನೇಷನ್ ಮೆಥಡ್ ಇಂದ ಈ ಒಂದು ಸಮೀಕರಣಗಳಿಗೆ ಉತ್ತರವನ್ನು ಕಂಡುಹಿಡಿಯುವ ಸಲುವಾಗಿ ಮೊದಲನೇ ಸಮೀಕರಣದ ಎರಡೂ ಬದಿಯನ್ನು ಮೈನಸ್ ಮೂರರಿಂದ ಗುಣಿಸ್ತಾ ಮೈನಸ್ ಮೂರರಿಂದ ಗುಣಿಸಿದ ನಂತರ ಮೊದಲನೇ ಸಮೀಕರಣ ಈ ರೀತಿಯಾಗಿ ದೊರಕಿತು ಮೈನಸ್ ಮೂರು ಇಂಟು ಎರಡು ಎಕ್ಸ್ ಅಂತ ಹೇಳಿದ್ರೆ ಮೈನಸ್ ಆರು ಎಕ್ಸ್ ಪ್ಲಸ್ ವೈ ಇಂಟು ಮೈನಸ್ ಮೂರು ಅಂತ ಹೇಳಿದ್ರೆ ಮೈನಸ್ ಮೂರು ವೈ ಇನ್ನು ಬಲಬದಿಯಲ್ಲಿ ಐವತ್ತು ಇಂಟು ಮೈನಸ್ ಮೂರು ಅಂತ ಹೇಳಿದ್ರೆ ಮೈನಸ್ ನೂರ ಐವತ್ತು ಈಗ ಎರಡೂ ಸಮೀಕರಣವನ್ನು ಕೂಡಿದ ಎಡಬದಿಯಲ್ಲಿ ಪ್ಲಸ್ ಆರು ಎಕ್ಸ್ ಮೈನಸ್ ಆರು ಎಕ್ಸ್ ಸೊನ್ನೆ ಆಯಿತು ಪ್ಲಸ್ ಮೂರು ವೈ ಮೈನಸ್ ಮೂರು ವೈ ಸೊನ್ನೆ ಆಯಿತು ಇನ್ನು ಬಲಬದಿಗೆ ಬಂದರೆ ಪ್ಲಸ್ ನೂರೈವತ್ತು ಮೈನಸ್ ನೂರ ಐವತ್ತು ಸೊನ್ನೆ ಆಯಿತು ಸೊನ್ನೆಗೆ ಸೊನ್ನೆ ಸಮ ಆಯಿತು ಅರೆ ಇದೇನಿದು ಇದು ಸರಿಯೂ ಅನ್ನಿಸ್ತಾ ಇದೆ ಆದರೆ ನಮಗೆ ಬೆಲೆ ಗೊತ್ತಾಗ್ತಾ ಇಲ್ಲ ಸೊನ್ನೆ ಸೊನ್ನೆಗೆ ಸಮ ಹೌದು ಆದರೆ ಎಕ್ಸ್ ಬೆಲೆ ಎಷ್ಟು ವೈ ಬೆಲೆ ಎಷ್ಟು ತಿಳಿತಾ ಇಲ್ವಲ್ಲ ಅಂಥೇಳಿ ಮಂತ್ರಿ ಶರಭ ಹೇಳ್ದ ಆಗ ಪಕ್ಷಿ ರಾಜನ ಕಿವಿಯಲ್ಲಿ ಮತ್ತೆ ಪಿಸುಗೊಟ್ಟಿತು ರಾಜ ಹೇಳ್ದ ಈ ರೀತಿಯ ಸಂದರ್ಭವನ್ನು ಗಣಿತದಲ್ಲಿ ಅಪರಿಮಿತ ಪರಿಹಾರ ಇರುತ್ತೆ ಇನ್ಫೈನೈಟ್ ಸಲ್ಯೂಷನ್ ಅಪರಿಮಿತ ಪರಿಹಾರ ಮತ್ತೆ ಈ ಎರಡು ಸಮೀಕರಣಗಳು ಅಪರಿಮಿತ ಪರಿಹಾರ ಇನ್ಫೈನೈಟ್ ಸಲ್ಯೂಷನ್ ಹಾಗೂ ಈ ಎರಡು ಸಮೀಕರಣಗಳು ಸ್ಥಿರ ಸಮೀಕರಣಗಳು ಅಂತ ಹೇಳಿದ್ರೆ ಕನ್ಸಿಸ್ಟೆಂಟ್ ಕನ್ಸಿಸ್ಟೆಂಟ್ ಈಗ ಈ ಒಂದು ಸಂದರ್ಭವನ್ನು ನಾವು ಒಂದು ನಕ್ಷೆಯ ಮೂಲಕನೂ ಸಹ ನೋಡೋಣ ಅಂಥೇಳಿ ಮಂತ್ರಿಗೆ ರಾಜ ತಿಳಿಸ್ದ ಅದಕ್ಕಾಗಿ ಒಂದು ಗ್ರಾಫನ್ನು ತೆಗೆದುಕೊಳ್ಳೋಣ ಹಾ ಈಗ ನಾವು ಈ ನಕ್ಷೆಯಲ್ಲಿ ಸಮೀಕರಣವನ್ನು ಪ್ರತಿನಿಧಿಸುವ ಮೊದಲು ಎರಡು ಬಿಂದುಗಳನ್ನು ತೆಗೆದುಕೊಳ್ಳೋಣ ಈಗ ಮೊದಲನೇ ಸಮೀಕರಣವನ್ನು ತೆಗೆದುಕೊಳ್ತಾ ಇದ್ದೀನಿ ಎರಡು ಎಕ್ಸ್ ಪ್ಲಸ್ ವೈ ಈಕ್ವಲ್ಸ್ ಐವತ್ತು ಈಗ ಎಕ್ಸ್ನ ಬೆಲೆ ಸೊನ್ನೆ ಆಯಿತು ಅಂತ ಹೇಳಿದ್ರೆ ವೈನ ಬೆಲೆ ಐವತ್ತು ಆಗುತ್ತೆ ಎರಡು ಇಂಟು ಸೊನ್ನೆ ಅಂತ ಹೇಳಿದ್ರೆ ಸೊನ್ನೆ ವೈನ ಬೆಲೆ ಐವತ್ತು ಆಯಿತು ಇನ್ನು ವೈನ ಬೆಲೆ ಸೊನ್ನೆ ಆಯಿತು ಅಂತ ಹೇಳಿದ್ರೆ ಎಕ್ಸ್ನ ಬೆಲೆ ಎರಡು ಎಕ್ಸ್ ಈಕ್ವಲ್ಸ್ ಐವತ್ತು ಎಕ್ಸ್ ಈಕ್ವಲ್ಸ್ ಐವತ್ತು ಡಿವೈಡೆಡ್ ಬೈ ಎರಡು ಅಂತ ಹೇಳಿದ್ರೆ ಇಪ್ಪತ್ತ ಐದು ಆಗುತ್ತೆ ಅಂಥೇಳಿದ್ರೆ ಎಕ್ಸ್ನ ಬೆಲೆ ಸೊನ್ನೆ ಇದ್ದಾಗ ವೈನ ಬೆಲೆ ಐವತ್ತು ಆಗಿದೆ ವೈನ ಬೆಲೆ ಸೊನ್ನೆ ಇದ್ದಾಗ ಎಕ್ಸ್ನ ಬೆಲೆ ಇಪ್ಪತ್ತೈದು ಆಗಿದೆ ಸೊ ನಮ್ಮ ಒಂದು ರೇಖೆ ಈ ಸಮೀಕರಣದ ರೇಖೆ ಈ ರೀತಿಯಾಗಿ ಎರಡು ಬಿಂದುಗಳ ಮೂಲಕ ಅದು ಹೋಗ್ತಾ ಇದೆ ಎರಡನೇ ಸಮೀಕರಣವನ್ನು ತೆಗೆದುಕೊಳ್ಳೋಣ ಆರು ಎಕ್ಸ್ ಪ್ಲಸ್ ಮೂರು ವೈ ಈಕ್ವಲ್ಸ್ ನೂರ ಐವತ್ತು ಇದಕ್ಕೆ ಎರಡು ಬಿಂದುಗಳನ್ನು ನಾವು ತೆಗೆದುಕೊಳ್ಳೋ ಮೊದಲು ಈ ಸಮೀಕರಣವನ್ನು ಸ್ವಲ್ಪ ಗಮನಿಸಿದ್ರೆ ಎಲ್ಲ ಪದಗಳು ಸಹ ಮೂರನ್ನ ಸಾಮಾನ್ಯ ಅಪವರ್ತನವನ್ನಾಗಿ ಹೊಂದಿದ್ದಾವೆ ಹಾಗಾಗಿ ಈ ಸಮೀಕರಣವನ್ನು ಸುಲಭೀಕರಿಸೋಣ ಮೂರರಿಂದ ಭಾಗಿಸುವ ಮೂಲಕ ಆರು ಎಕ್ಸ್ ಡಿವೈಡೆಡ್ ಬೈ ಮೂರು ಎರಡು ಎಕ್ಸ್ ಮೂರು ವೈ ಡಿವೈಡೆಡ್ ಬೈ ಮೂರು ಅಂತ ಹೇಳಿದ್ರೆ ವೈ ಇನ್ನು ಬಲಬದಿಯಲ್ಲಿ ನೂರೈವತ್ತು ಡಿವೈಡೆಡ್ ಬೈ ಮೂರು ಐವತ್ತು ಹೋ ನಮಗೆ ಎರಡನೇ ಸಮೀಕರಣವನ್ನು ಸುಲಭ ರೂಪಕ್ಕೆ ತಂದಾಗ ಮೊದಲನೇ ಸಮೀಕರಣವೇ ದೊರಕ್ತಾ ಇದೆ ಅಂದರೆ ಈ ಬಿಂದುಗಳೇ ನಮಗೆ ರೆಫರೆನ್ಸ್ ಪಾಯಿಂಟ್ ಆಗತ್ತೆ ಈ ಬಿಂದುಗಳ ಮೂಲಕ ನಾವು ರೇಖೆಯನ್ನು ಎಳೆಯುವಂತಹ ಪ್ರಯತ್ನ ಮಾಡಿದ್ವಿ ಅಂತ ಹೇಳಿದ್ರೆ ಮೊದಲನ ರೇಖೆಯ ಮೇಲೆಯೇ ಎರಡನೇ ರೇಖೆ ಬರ್ತಾ ಇದೆ ಅಂದರೆ ಈ ಎರಡೂ ರೇಖೆಗಳು ಒಂದಕ್ಕೊಂದು ಕೋಯಿನ್ಸೈಡ್ ಆಗ್ತಾಯಿದೆ ಅದಕ್ಕಾಗಿಯೇ ಅಪರಿಮಿತ ಪರಿಹಾರ ಅಂತ ಹೇಳಿದು ಅಂದ್ರೆ ಒಂದು ರೇಖೆಯ ಪ್ರತಿಯೊಂದು ಬಿಂದುವು ಮತ್ತೊಂದು ರೇಖೆಯ ಪರಿಹಾರ ಆಗಿದೆ ಜೊತೆಯಲ್ಲಿ ಈ ಎರಡೂ ರೇಖೆಗಳು ಸ್ಥಿರ ಸಮೀಕರಣಗಳು ಆಗಿವೆ ಅಷ್ಟೇ ಅಲ್ಲ ಈ ಒಂದು ರೇಖೆ ಮತ್ತೊಂದು ರೇಖೆಯನ್ನು ಅವಲಂಬಿಸಿದೆ ಈ ಎರಡೂ ರೇಖೆಗಳು ಅವಲಂಬಿತ ಡಿಪೆಂಡೆಂಟ್ ಹಾಗಾಗಿ ಒಂದು ರೇಖೆಯ ಪ್ರತಿಯೊಂದು ಬೆಂದು ಇನ್ನೊಂದು ರೇಖೆಗೆ ಪರಿಹಾರ ಆಗಿದೆ ಈ ಸಮೀಕರಣಗಳ ಜೋಡಿ ಅನೇಕ ಪರಿಹಾರವನ್ನ ಹೊಂದಿದೆ ಅಂತ ಹೇಳಿ ರಾಜ ತಿಳಿಸ್ದ ಜೊತೆಗೆ ರಾಜ ಹೇಳ್ದ ಇನ್ನು ಈ ಮೊದಲೇ ಗಮನಿಸಿದೆ ಅಂತ ಹೇಳಿದ್ರೆ ಎರಡು ಎರಡು ಕೆ ಜಿಯನ್ನ ಮೂರರಿಂದ ಗುಣಿಸಿದ್ವಿ ಅಂತ ಹೇಳಿದ್ರೆ ಆರು ಕೆ ಜಿ ಸೇಬು ಸಿಗ್ತಾ ಇದೆ ಒಂದು ಕೆ ಜಿ ಬಾಳೆಹಣ್ಣನ್ನ ಮೂರರಿಂದ ಗುಣಿಸಿದ್ವಿ ಅಂತ ಹೇಳಿದ್ರೆ ಮೂರು ಕೆ ಜಿ ಬಾಳೆಹಣ್ಣು ಸಿಗ್ತಾ ಇದೆ ಇನ್ನು ಐವತ್ತು ರೂಪಾಯಿಯನ್ನು ಮೂರರಿಂದ ಗುಣಿಸಿದ್ವಿ ಅಂತ ಹೇಳಿದ್ರೆ ಅದು ನೂರೈವತ್ತು ರೂಪಾಯಿ ಆಗ್ತಾ ಇದೆ ಅಂದರೆ ಎರಡನೇ ಮಾಹಿತಿಯ ಸರಳ ರೂಪ ಮೊದಲನೇ ಮಾಹಿತಿಯೇ ಆಗಿದೆ ಹಾಗಾಗಿ ಈ ಎರಡೂ ಸಮೀಕರಣಗಳು ಅಪರಿಮಿತ ಪರಿಹಾರವನ್ನು ಹೊಂದಿದ್ದಾವೆ ಇವು ಸ್ಥಿರ ಸಮೀಕರಣಗಳಾಗಿವೆ ಜೊತೆಯಲ್ಲಿ ಒಂದನ್ನೊಂದು ಅವಲಂಬಿಸಿವೆ ಅಂಥೇಳಿ ರಾಜ ಮತ್ತು ಪಕ್ಷಿ ಮಂತ್ರಿಗೆ ಇಸಿದರು